ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇದು ಸತ್ಯ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ, ಹಾಗೂ ಮುಂದೆ ಬರುವ ನಮ್ಮ ಚಾನಲ್ನ ನೋಟಿಫಿಕೇಶನ್ಸ್ಗಳನ್ನು ಈಸಿಯಾಗಿ ಪಡೆದುಕೊಳ್ಳಿ. ಈ ವಿಚಿತ್ರ ಹಳ್ಳಿಯಲ್ಲಿ ಹುಟ್ಟುವ ಪ್ರತಿಯೊಬ್ಬರೂ ಕುರುಡರಾಗುತ್ತಾರೆ. ಪ್ರಾಣಿಗಳಿಗೂ ಕಣ್ಣು ಕಾಣಿಸಲ್ಲ. ಇದಕ್ಕೆ ಕಾರಣವೇನು? ಈ ಹಳ್ಳಿ ಎಲ್ಲಿದೆ ಗೊತ್ತಾ? ಇದನ್ನು ತಿಳಿಯುವ ಮುನ್ನ ನಮ್ಮ ಇದು ಸತ್ಯ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲೇ ಪಡೆದುಕೊಳ್ಳಿ. ಈ ಜಗತ್ತು ಅನೇಕ ರಹಸ್ಯಗಳನ್ನು ಹೊಂದಿದೆ. ಈ ರಹಸ್ಯಗಳನ್ನು ಕೇಳುತ್ತಿದ್ದರೆ ಆಶ್ಚರ್ಯಚಕಿತರಾಗುವುದಂತೂ ಖಂಡಿತ. ಇಂದು ನಾವು ನಿಮಗೆ ಹೇಳಲು ಹೊರಟಿರುವುದು ಒಂದು ಹಳ್ಳಿಯ ಬಗ್ಗೆ. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು ಕೂಡ ಈ ಹಳ್ಳಿಯಲ್ಲಿ ಕುರುಡರಾಗಿದ್ದಾರೆ. ಹೌದು, ಇದು ನಿಜ. ಮೆಕ್ಸಿಕೋದ ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಡೆಲ್ಟೆಪಾಕ್ ಎಂಬ ಹಳ್ಳಿಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಕೆಂಪು ಭಾರತೀಯರು ವಾಸಿಸುವ ಈ ಗ್ರಾಮದಲ್ಲಿ ಸುಮಾರು 60 ಗುಡಿಸಲುಗಳಿವೆ. ಈ ಹಳ್ಳಿಯಲ್ಲಿ ಬೆಳಕು ಅಥವಾ ಕಿಟಕಿ ಇಲ್ಲ. ಇಲ್ಲಿ ಜನಿಸಿದ ಶಿಶುಗಳು ಸಾಮಾನ್ಯ ಶಿಶುಗಳಂತೆ ಜನಿಸುತ್ತವೆ, ಆದರೆ ಕೆಲವು ವಾರಗಳ ನಂತರ ಅವರು ಕೂಡ ಕುರುಡರಾಗುತ್ತಾರೆ. ಇಲ್ಲಿ ದಿನ ಮುಗಿದಿದೆ ಎಂದು ಈ ಊರಿನ ಜನರಿಗೆ ಪಕ್ಷಿಗಳ ಶಬ್ದದಿಂದ ತಿಳಿದುಕೊಳ್ಳುತ್ತಾರೆ. ನಂತರ ಜನರು ಕೆಲಸಕ್ಕೆ ಹೋದವರು ಮರಳಿ ತಮ್ಮ ತಮ್ಮ ಗುಡಿಸಲುಗಳಿಗೆ ಹೋಗುತ್ತಾರೆ. ಈ ಜನರು ನಗರ ಪ್ರದೇಶ ಮತ್ತು ಜನರಿಂದ ದೂರವಿದ್ದು ದಟ್ಟವಾದ ಕಾಡುಗಳ ನಡುವೆ ವಾಸಿಸುತ್ತಿದ್ದಾರೆ. ಈ ಹಳ್ಳಿಯ ಜನರ ಪ್ರಕಾರ ಇದಕ್ಕೆಲ್ಲ ಕಾರಣ ಈ ಹಳ್ಳಿಯಲ್ಲಿ ಇರುವ ಒಂದು ಮರ. ಈ ಮರದ ಹೆಸರು ಲ್ಯಾವ್ಜುಯೆಲಾ. ಇಲ್ಲಿನ ಜನರು ಕೆಲಸ ಮಾಡುವಾಗ ಈ ಮರವನ್ನು ನೋಡಿದ ಮೇಲೆ ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಈ ಮರವನ್ನು ನೋಡಿದ ಮೇಲೆ ಕುರುಡರಾಗುತ್ತಾರೆ. ಇದರ ಬಗ್ಗೆ ವಿಜ್ಞಾನಿಗಳು ಇನ್ನೂ ಅಧ್ಯಯನ ಮಾಡುತ್ತಿದ್ದು, ಇದನ್ನು ಸಂಶೋಧನೆ ಮಾಡಲು ಹೋದ ವಿಜ್ಞಾನಿಗಳು ಕೂಡ ತಮ್ಮ ಕಣ್ಣನ್ನು ಕಳೆದುಕೊಂಡಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಈ ಗ್ರಾಮವು ದಟ್ಟವಾದ ಕಾಡುಗಳ ನಡುವೆ ಇದೆ ಮತ್ತು ಇಲ್ಲಿ ಜಪೋಟಿಕ್ ಜಾತಿಯ ಜನರು ವಾಸಿಸುತ್ತಿದ್ದಾರೆ. ಸರ್ಕಾರವು ಜನರ ಈ ರೋಗದ ಬಗ್ಗೆ ತಿಳಿದಾಗ ಅವರನ್ನು ಗುಣಪಡಿಸಲು ಪ್ರಯತ್ನಿಸಿತು, ಆದರೆ ಅದು ವ್ಯರ್ಥವಾಯಿತು. ಸರ್ಕಾರವು ಈ ಜನರನ್ನು ಇತರ ಸ್ಥಳಗಳಲ್ಲಿ ಪುನರ್ವಸತಿ ಮಾಡಲು ಪ್ರಯತ್ನಿಸಿತು, ಆದರೆ ಆ ಗ್ರಾಮದ ಜನರ ದೇಹವು ಇತರ ವಾತಾವರಣದಲ್ಲಿ ಆರೋಗ್ಯಕರವಾಗಿ ಉಳಿಯುವ ಸಾಧ್ಯತೆ ಇರಲಿಲ್ಲ. ಆ ಕಾರಣದಿಂದ ಸರ್ಕಾರದವರು ಕೈಬಿಟ್ಟರು. ಇಂತಹ ಮತ್ತಷ್ಟು ಉಪಯುಕ್ತ ಹಾಗೂ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಇದನ್ನು ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.